शिरगुप्पी श्री शांतीसागर संस्थेची रौप्य महोत्सवी वार्षिक सर्वसाधारण सभा उत्साहात. संस्थेला 26 लाख रुपयांचा निव्वळ नफा. चेअरमन सागर दुगे यांची माहिती. संस्थेची प्रगती सभासदांच्या विश्वासावर होते. बँकेचे ठेवीदार, कर्जदार, हितचिंतकांच्या माध्यमातून आर्थिक प्रगती साधण्यास संस्थेचे कार्य मोलाचे असल्याचे प्रतिपादन शिरगुप्पी तालुका कागवाड येथील शांतीसागर क्रेडिट सौहार्द संस्थेचे चेअरमन सागर तुगे यांनी केले. ते संस्थेच्या 25व्या वार्षिक सर्वसाधारण सभेत बोलत होते. पुढे बोलताना ते म्हणाले की सन 2021-22 या आर्थिक वर्षात संस्थेला 26,35,000 रुपयांचा निव्वळ नफा झाला आहे. तसेच संस्थेचे 2,103 सभासद आहेत. तर संस्थेकडे 22,85,27,000 ठेवी आणि सभासदांना 15,11,026 रुपये कर्ज वितरित करण्यात आले आहे. शेअर भांडवल 15,71,000 तर खेळते भांडवल 24,70,21,000 रुपये आहे. संस्थेच्या ऑडिट दर्जा अ वर्ग आहे. ಒಂಬತ್ತು 1992ರಲ್ಲಿ ಒಂದು ಸಣ್ಣ ಸಸಿಯನ್ನು ನಾವು ನೆಟ್ಟಿದ್ದೀವಿ. ಅದು ಈಗ 3 ಹಣ್ಣುಗಳ ಮಟ್ಟದಲ್ಲಿ ಬೆಳೆದು ಗಾಂತ ಸಂಸ್ಥೆಯ 25 ವಾರ್ಷಿಕ ಸಂಸಾಧನ ಸಭೆಗೆ ತನ್ನೆಲ್ಲರನ್ನು ನಮ್ಮ ನಿರ್ದೇಶಕ ಮಂಡಳಿ ಪರವಾಗಿ ಸ್ವಾಗತಿಸುತ್ತೇನೆ. 31/3/2022 ವರ್ಷಾಂತ್ಯಕ್ಕೆ ಲೆಕ್ಕಪತ್ರ ಮತ್ತು ಸರ್ಕಾರಿಯ ವ್ಯವಹಾರದ ವರದಿಯನ್ನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ಅದಕ್ಕೂ ತಾವು ಕೂಲಂಕುಷವಾಗಿ ಪರಿಶೀಲಿಸಿ ಅನುಮೋದನೆ ಕೊಡಬೇಕಂತ ಕೇಳಿಕೊಳ್ತೇನೆ. ಆರ್ಥಿಕ ವರ್ಷದಲ್ಲಿ ನಮ್ಮ ಎಲ್ಲವೂ ಸಾಮಾಜಿಕ ಪ್ರಗತಿ ಕುಂಠಿತವಾಗಿದ್ದರೂ ಕೂಡ ನಮ್ಮ ಸಂಸ್ಥೆ ಪ್ರಗತಿಯತ್ತ ಸಾಗ್ತಾ ಇದೆ. ಅಂದರೆ ತಮ್ಮೆಲ್ಲರ ಸಹಕಾರವೇ. ನಾವು ನಿಮ್ಮೆಲ್ಲ ಕೂಡಿ ಮಾಡಿದಂಥ ಈ ಸಂಸ್ಥೆ ಎಲ್ಲರ ಸಹಕಾರದಿಂದ ಈ ಮಟ್ಟಕ್ಕೆ ಬರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಷದ ಆರಂಭದಲ್ಲಿ 1,802 ಸದಸ್ಯರಿದ್ದು 321 ಸದಸ್ಯರು ಹೆಚ್ಚುವರಿಯಾಗಿ ಇವತ್ತಿಗೆ 2,123 ಸದಸ್ಯರು ಇದ್ದಾರೆ. ಇನ್ನು ನಿಧಿಗಳು ದುಡಿಯುವ ಬಂಡವಾಳ 24,70,000, ಠೇವಣಿಗಳು 19,08,00,000, 3,73,39,61 ಹೆಚ್ಚಳವಾಗಿ 22,85,27,818 ಠೇವಣಿ ಜಮಾ ಇರುತ್ತವೆ. ಸಾಲಗಳು ಆರಂಭ ವರ್ಷದಲ್ಲಿ 11,07,00,000 ಹೆಚ್ಚುವರಿ 4,33,00,000 ಹೆಚ್ಚುವರಿಯಾಗಿ 15,00,000 ವರ್ಷಾಂತ್ಯಕ್ಕೆ 15,26,27,287 ಇರುತ್ತದೆ. ಸಾಲ ವಸೂಲಾತಿ ವರ್ಷಾಂತ್ಯಕ್ಕೆ 15,11,26,287 ಇದ್ದು ಅದರ ಪೈಕಿ 30,32,235 ಮುದ್ದತು ನೀಡುವ ಸಾಲ ಇರುತ್ತದೆ. ಅದರ ಪೈಕಿ ಅಂದರೆ 7% ಸಾಲ ಕಟ್ಟಬೇಕಿರುತ್ತದೆ. ಸದರಿ ವರ್ಷದಲ್ಲಿ ವಸೂಲಾದ 98% ವಸೂಲಿ ಆದ 98% ಆಗಿದ್ದು ತಪ್ಪಿಸಿ ದರಕಾರವಾಗಿದೆ. ಇನ್ನು ಲಾಭ 26,35,519 ಗಳಿಸಿತ್ತು. ತನ್ನೆದುರಿಗೆ ತಿಳಿಸಲು ಹೆಮ್ಮೆ ಅನಿಸುತ್ತಿದೆ. ಈ ವರ್ಷದ ಈ ಆರ್ಥಿಕ ಇದನ್ನು ಈ ಲಾಭವನ್ನು ಕರ್ನಾಟಕ ಸೌಹಾರ್ದ ಸಾಧನೆ ಕಾಯ್ದೆ ಅನುಸಾರವಾಗಿ ವಿಭಾಗಣೆ ಮಾಡಲಾಗಿ ಈ ಕೆಳಗಿನಂತೆ ಮಾಡುತ್ತಿದ್ದ. ಅದರ ಪೈಕಿ ಯಾವೇಳೆ ಸ್ವಾಗತ ಡಾಕ್ಟರ್ ಮೋಹನ್ ಭೋಮಾಜ್ ಯಾನಿ ಕೇಳಿ. ಎಲ್ಲ ಸದಸ್ಯರ, ಠೇವುದಾರ, ಸಾಲಗಾರರ, ಹಿತಚಿಂತಕರ ಮತ್ತು ನೀಡಿದ ಸಹಕಾರ, ವಿಶ್ವಾಸ, ಈ ಸಂಸ್ಥೆ ಬೆಳೆದು ಈಗ ಯಶಸ್ವಿಯಾಗಿ 26ನೇ ವರ್ಷದಲ್ಲಿ ಪದಾರ್ಪಣೆ ಮಾಡುತ್ತಿದೆ. ಈಗ ಎಲ್ಲ ಶಾಖೆಗಳು ಸಂಪೂರ್ಣ ಗಣಕೀಕೃತ ವ್ಯವಸ್ಥೆಯನ್ನು ಹೊಂದಿ 2017ರಲ್ಲಿ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ RTGS ಮತ್ತು NEFT ಸೌಲಭ್ಯಗಳನ್ನು ಒದಗಿಸುತ್ತದೆ. ಅದರಂತೆಯೇ
ಸಂಸ್ಥೆಯ ಎಲ್ಲ ಸದಸ್ಯರ ವ್ಯವಹಾರಗಳನ್ನು ಎಸ್ಎಂಎಸ್ ಮೂಲಕ ಅವರವರಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡಿದೆ. ಸರ್ಕಾರವು ಈ ರೀತಿ ಮುನ್ನಡೆಯಲು ನಿಸ್ವಾರ್ಥವಾಗಿ ಶ್ರಮಿಸುವ ಎಲ್ಲ ಹಿಂದಿನ ಮತ್ತು ಇಂದಿನ ಪದಾಧಿಕಾರಿಗಳು, ಸಿಬ್ಬಂದಿಯವರು ಮತ್ತು ಹಿಂದಿನ ಮತ್ತು ಇಂದಿನ ಸಂಚಾಲಕರು, ಸಂಚಾಲಕ ಮಂಡಳದವರು, ಸಲಹಾ ಸಮಿತಿ ಸದಸ್ಯರು ಸಮರ್ಪಣೆ, ವಿಶ್ವಾಸ, ಸ್ನೇಹ, ಪ್ರೇಮವೇ ಕಾರಣ ಎಂದು ನಾನು ಹೇಳಬಯಸುತ್ತೇನೆ. ಸದರಿ ಸಹಕಾರ ಸಂಸ್ಥೆಯು ಸೆಪ್ಟೆಂಬರ್ 22ರವರೆಗೆ ಒಟ್ಟು 25 ಕೋಟಿ ಠೇವುಗಳನ್ನು ಹೊಂದಿದ್ದು ಒಟ್ಟು ಸಾಲವನ್ನು 18 ಕೋಟಿ ವಿತರಿಸಿದೆ. ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆಯು ತನ್ನ ಭವ್ಯವಾದವನ್ನು ಕಟ್ಟಡವನ್ನು, ಇನ್ನೂ ಹಲವಾರು ಶಾಖೆಗಳನ್ನು ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೇವೆಯನ್ನು ಪ್ರಾರಂಭಿಸಿ ಸಾರ್ವಜನಿಕರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಸದುದ್ದೇಶವನ್ನು ಹೊಂದಿದೆ. ಕೊನೆಯದಾಗಿ ಒಂದು ದಾರಿ ಮಾತಿನಂತೆ, ಒಂದೇ ರಾತ್ರಿಯಲ್ಲಿ ಸಾಮ್ರಾಜ್ಯ ಸ್ಥಾಪನೆಯಾಗಲಾರದು, ಅಂತೆಯೇ ಒಂದೇ ದಿನದಲ್ಲಿ ಸಂಸ್ಥೆಯನ್ನು ಕಟ್ಟಲಾಗಲಾರದು ಎಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಯಾವೇಳಿ ಗುಣವಂತ ವಿದ್ಯಾರ್ಥಿಗಳಂತಾ ವ ಜಿಲ್ಲಾ ಆದರ್ಶ ಪುರಸ್ಕಾರ ಮಿಳಲಿಲ್ಲ ಶಿಕ್ಷಕಾಂಚಾ ಮಾನ್ಯವರಂಚಾ ಹಸ್ತೆ ಸತ್ಕಾರ ಕರ್ಣ್ಯಾತ ಆಲಾ. ತಸೆ ಸಂಸ್ಥೆಚಾ ಪ್ರಗತಿಸಾಠಿ ಝಟಣಾರಿ ವ್ಯವಸ್ಥಾಪಕಾಂಚಾಹೀ ಸತ್ಕಾರ ಕರ್ಣ್ಯಾತ ಆಲಾ. ಯಾವೇಳಿ ಪ್ರಮುಖ ಪಾವಣೆ ಮನೂನ್ ವೀರ ಸೇವಾ ದಲಚೆ ಉಪಾಧ್ಯಕ್ಷ ಸುಭಾಷ ಮಗ್ದುಮ್, ಕಾರ್ಯವಾಹ ಅಜಿತ್ ಬಂಡೆ, ಕರ್ಮವೀರ ಬ್ಯಾಂಕೆಚೆ ಅಧ್ಯಕ್ಷ ಭೂಪಾಲ್ ಗಿರ್ಗಲ್, ಉಪಾಧ್ಯಕ್ಷ ವಿಜಯ ಔಟಿ, ಸಂಚಾಲಕ ಡಿ ಎ ಪಾಟೀಲ್, ಬಾಳಸಾಹೇಬ್ ಪಾಟೀಲ್, ಸಾಗರ್ ಚೌಗುಲೆ, ಅಭಯಕುಮಾರ್ ಅಕಿವಾಟೆ ಆದಿ ಮಾನ್ಯವರು ಉಪಸ್ಥಿತ ಹೋತೆ. ಯಾವೇಳಿ ಪರಮಪೂಜ್ಯ ಶಾಂತಿಸಾಗರ್ ಮಹಾರಾಜ್, ಸ್ವರ್ಗೀಯ ಬಾಬಾಸಾಹೇಬ್ ಕುಜನುರೆ, ಸಂಸ್ಥೆಚೆ ಸಂಸ್ಥಾಪಕ ಅಧ್ಯಕ್ಷ ಸ್ವರ್ಗೀಯ ಡಾಕ್ಟರ್ ನೇಮಿನಾಥ್ ಭೊಮಾಜ್ ಯಾಂಚ್ಯಾ ಪ್ರತಿಮೆಚೆ ಪೂಜನ ಕರುನ್ ಸಂಸ್ಥೆಚ್ಯಾ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸುರುವಾತ್ ಝಾಲಿ. ಯಾವೇಳಿ ಸಂಸ್ಥೆಚೆ ಅಧ್ಯಕ್ಷ ಸಾಗರ್ ದುಗ್ಗೆ, ಉಪಾಧ್ಯಕ್ಷ ಬಾಳಸಾಹೇಬ್ ಪಾಟೀಲ್, ಜ್ಯೇಷ್ಠ ಸಂಚಾಲಕ ಚಂದ್ರಕಾಂತ್ ಕುರುಂದ್ವಾಡೆ, ಮಹಾವೀರ್ ಮಾದನ್ವರ್, ಡಾಕ್ಟರ್ ಮೋಹನ್ ಭೊಮಾಜ್, ಪುರಂದರ್ ಕಾನ್ವಾಡೆ, ಅಶ್ವಿತ್ ಕುಮಾರ್ ಪಾಟೀಲ್, ವಿದ್ಯಾಸಾಗರ್ ಮಾನ್ಗಾವೆ, ಕಮಲಾತಾಯಿ ಅಳತೆ, ಜಯಶ್ರೀ ಶಹಾಪುರೆ ಯಾಂಚ್ಯಾಸಹ ವಿವಿಧ ಶಾಖಾಂಚೆ ಸಂಚಾಲಕ ಮಂಡಳ ವ ಸಭಾಸದ ಮೋಟ್ಯಾ ಸಂಖ್ಯೆನೆ ಉಪಸ್ಥಿತ ಹೋತೆ. ಸಂಸ್ಥೆಚೆ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಐನಾಪುರೆ ಯಾನೇ ಅಹವಾಲ್ ವಾಚನ ಕೇಲೆ. ಸಂಸ್ಥೆಚೆ ಉಪಾಧ್ಯಕ್ಷ ಬಾಳಸಾಹೇಬ್ ಪಾಟೀಲ್ ಯಾನೇ ಶೆವಟಿ ಆಭಾರ ಮಾನಲೆ. ಪಂಚ ನ್ಯೂಸ್ ಸಾಠಿ ಶಿರಗುಪ್ಪಿಹುನ್ ಸಂಜಯ್ ಕಾಟ್ಕರ್.